ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಮಾರು 2 ವರ್ಷ ಆದಮೇಲೆ ನಮ್ಮ ಸೌತ್ ಇಂಡಿಯಾದ ಸ್ವೀಟಿ ಅಂತಲೇ ಫೇಮಸ್ ಆಗಿರೋ ಅನುಷ್ಕಾ ಶೆಟ್ಟಿ ಅವರು ಅವರ ನಿಶಬ್ದವನ್ನು ಮುರಿದು ನಿಶಬ್ದಂ ಅನ್ನೋ ಒಂದು ಚಿತ್ರದ ಮೂಲಕ ಶಬ್ದ ಮಾಡಲು ಇವತ್ತು ಅಮೆಜಾನ್ ಪ್ರೈಮಲ್ಲಿ ರಿಲೀಸ್ ಮಾಡಿದ್ದಾರೆ ಅದು ಶಬ್ದ ಮಾಡ್ತೋ ಇಲ್ಲೋ ಅಂತ ಈ ರಿವ್ಯೂ ಎಂಡಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಶುರು ಮಾಡೋಣ ಲೆಟ್ಸ್ ಡೈವ್ ಇನ್ ಟು ದಿಸ್ ಹೇಮಂತ್ ಮಧುಕರ್ ಅವರು ನಿರ್ದೇಶನ ಮಾಡಿರೋ ಈ ಚಿತ್ರದಲ್ಲಿ ಮಾಧವನ್ ಅನುಷ್ಕಾ ಶೆಟ್ಟಿ ಶಾಲಿನಿ ಪಾಂಡೆ ಮತ್ತು ಸುಬ್ಬರಾಜು ಅವರು ಮೈನ್ ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು 46 ವರ್ಷಗಳಿಂದ ಹಾಂಟೆಡ್ ಹೌಸ್ ಆಗಿರೋ ಒಂದು ಭೂತ್ ಬಂಗ್ಲೆಯಲ್ಲಿ ಒಂದು ಪೇಂಟಿಂಗ್ ಇರುತ್ತೆ ಆ ಪೇಂಟಿಂಗ್ನ ನೋಡ್ಕೊಂಡು ಮಾಡೋಕ್ಕೆ ಅನುಷ್ಕಾ ಶೆಟ್ಟಿಯವರು ಮತ್ತು ಮಾಧವನ್ ಅವರು ಬರ್ತಾರೆ ಅಲ್ಲಿಗೆ ಬಂದಾಗ ಮಾಧವನ್ ಅವರ ಒಂದು ಕೊಲೆ ಆಗುತ್ತೆ ಆ ಕೊಲೆನ ಯಾರು ಮಾಡಿದ್ರು ಅಂತ ಸ್ಟಾರ್ಟ್ ಆಗೋ ಇನ್ವೆಸ್ಟಿಗೇಷನ್ ಸ್ಟೋರಿ ಕೊನೆಗೆ ಒಂದು ರಿವೆಂಜ್ ಸ್ಟೋರಿಯಾಗಿ ಎಂಡ್ ಆಗುತ್ತೆ ಇದು ಈ ಮೂವಿಯ ಒನ್ ಲೈನ್ ಸ್ಟೋರಿ ಈ ಮೂವಿಯ ಪಾಸಿಟಿವ್ ಪಾಯಿಂಟ್ಸ್ ಫಸ್ಟ್ ಪಾಯಿಂಟ್ ಬಂದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಆ್ಯಂಗಲ್ ಶಾರ್ಟ್ಸ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೆಕೆಂಡ್ ಬಂದು ಅನುಷ್ಕಾ ಶೆಟ್ಟಿಯವರ ಆ್ಯಕ್ಟಿಂಗ್ ಸೂಪರ್ಬ್ ಅವರು ಈ ಚಿತ್ರದಲ್ಲಿ ಡಂಬ್ ಆ್ಯಂಡ್ ಡೆಫ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಫ್ಕೋರ್ಸ್ ಅವ್ರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಸ್ವೀಟಿ ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ಸ್ವೀಟ್ ಆಗಿ ಅನಿಸುತ್ತೆ ನೆಕ್ಸ್ಟ್ ಮೈನಸ್ ಪಾಯಿಂಟ್ಸ್ ಫಸ್ಟ್ ಸ್ಟೋರಿ ನರೇಷನ್ ಎಳ್ದವರೆ ಬಬಲ್ ಗಮ್ ಥರ ನೀಟಾಗಿ ಎಳ್ದವರೆ ಫುಲ್ಲು ನಿದ್ದೆ ಬಂದೋಗುತ್ತೆ ಫಿಲಮ್ ಮಾಡಬೇಕಾದ್ರೆ ಸೆಕೆಂಡ್ ಬಿಜಿಎಂ ಫಸ್ಟ್ ಒಂದು 20 ನಿಮಿಷ ಒಂದು ಹಾಲಿವುಡ್ ಫೀಲ್ ಕೊಡುತ್ತೆ ಬಟ್ ನೆಕ್ಸ್ಟ್ 1 hour 40 minutes ಕುಯ್ದವ್ರೆ ವೈಲಿನ್ನ ನಿದ್ದೆ ಬರ್ಸೋವರೆಗೂ ಕುಯ್ದಾಕವ್ರೆ ಥರ್ಡ್ ಬಂದು ಫ್ಲ್ಯಾಶ್ಬ್ಯಾಕ್ ಅಪ್ಪ ಪ್ರತಿಯೊಂದೊಂದು ಸೀನ್ಗೂ ಫ್ಲ್ಯಾಶ್ಬ್ಯಾಕು ಪ್ರತಿಯೊಬ್ಬರು ಸ್ಟೋರಿಗೂ ಫ್ಲ್ಯಾಶ್ಬ್ಯಾಕು ಅಲ್ಲ ಈ ಮೂವೀಲಿ ಫ್ಲ್ಯಾಶ್ಬ್ಯಾಕ್ ಇದೆಯಾ ಅಥವಾ ಫ್ಲ್ಯಾಶ್ಬ್ಯಾಕೇ ಈ ಮೂವಿ ಆಗಿದೆ ಗೊತ್ತಾಗಲ್ಲ ಕನ್ಫ್ಯೂಷನಲ್ಲೇ ಸ್ಟೋರಿ ಎಂಡ್ ಆಗೋಗುತ್ತೆ ಕೊನೆಗೆ ಕ್ಲೈಮ್ಯಾಕ್ಸ್ದಲ್ಲಿ 5 ನಿಮಿಷ ಹಿಂದೆನೂ ಫ್ಲ್ಯಾಶ್ಬ್ಯಾಕು ಸಾಕಾಗೋಯ್ತು ನನಗಂತೂ ಫ್ಲ್ಯಾಶ್ಬ್ಯಾಕ್ ನೋಡಿ ನೋಡಿ ಫೈನಲ್ ವರ್ಡಿಕ್ಟ್ ಬಂದು ಒಂದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಟ್ರೇಲರ್ ಏನು ನೋಡಿದೆ ಡೈರೆಕ್ಟಾಗಿ ಫಿಲಮ್ ನೋಡಿದ್ರೆ ನಿಮಗೊಂದು ಒಳ್ಳೆ ಫೀಲ್ ಬರುತ್ತೆ ಓಕೆ ಆ್ಯಾವ್ರೇಜ್ ಮೂವಿ ನೋಡ್ಬೋದು ಅಂತ ನೀವೇನೋ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವಿ ನೋಡಿದ್ರೆ ನೀವು ಡಿಸಪಾಯಿಂಟ್ಮೆಂಟ್ ಆಗೋದ್ರಲ್ಲಿ ಮಿಸ್ಸೇ ಇಲ್ಲ ಈ ಮೂವಿಗೆ ನನ್ನ ರೇಟಿಂಗ್ ಬಂದು 2.5 out of 5 ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಿಲಮ್ ಮತ್ತು ಮೂವಿ ರಿವ್ಯೂವ್ನ ನೋಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್